ಕುಂಟೆ ಬಿಲ್ಲೆ ಆಡೋಣ ಬಾ ಮಚ್ಚಿ ಅಂತ ನಮ್ಮ ಅಕ್ಕನ ಮಗನ ಕರೀಲಿಕ್ಕೆ ಓಡೋಡ್ ಬಂದ. ಕುಂಟೆ ಬಿಲ್ಲೆ ಆಡಕ್ಕೆ? ಕುಂಟೆ ಬಿಲ್ಲೆ ಆಡಕ್ಕೆ? ಕುಂಟೆ ಬಿಲ್ಲೆ ಬಾಕ್ಸ್ ಹಾಕಿದ್ಯಾ? ಹೌದಾ? ಸರಿ ನಡಿ ತೋರ್ಸ್ ನಡಿ ಹೆಂಗ ಹಾಕಿದ್ಯಾ ನೋಡೋಣ. ಸರಿ ಹೆಂಗ ಹಾಕವನೆ ಅಂತ ಹೋಗಿ ನೋಡಿದ್ರೆ ನಂಬರ್ ಯಾಕೆ ಉಲ್ಟಾ ಹಾಕಿದ್ಯಾ? ಕರೆಕ್ಟಾಗಿ ಹಾಕಿದ್ಯಾ? ಅವನು ಕರೆಕ್ಟಾಗಿ ಹಾಕಿದ್ದೀನಿ ಅಂತ ಅಷ್ಟು ಕಾನ್ಫಿಡೆಂಟಲ್ಲಿ ಹೇಳ್ತಿರುವಾಗ ಅವನಿಗೆ ಮೋಸ ಮಾಡದೆ ಆಡಬಾರ್ದು ಅಂತ ಅನ್ನಿಸ್ತು. ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ? ಫಸ್ಟ್ ಇಲ್ಲಿಗೆ ಹಾಕ್ಬೇಕು. ಹಿಂಗೆ ಗೀಟ್ ಮೇಲೆ ಬಿದ್ದರೆ ಔಟ್ ಆಗುತ್ತೆ ಅಂತ ನನಗೆ ಗೊತ್ತಿದ್ರು ಅವನಿಗೆ ಯಾಮಾರಿಸಿ ಕೊಡಿ ಇನ್ನೊಂದು ಸರಿ ಹಾಕ್ತೀನಿ ಕರೆಕ್ಟಾಗಿ ಬಿಡಲಿಲ್ಲ ಅಂತ ನಾನೇ ಅವನ ಹತ್ರ ಬಚ್ಚೆ ಇಸ್ಕೊಂಡೆ. ಕೊಡು. ಸರಿ ಇನ್ನೇನು ಯಾಮಾರಿಸಾಯ್ತಲ್ಲ ಅಂತ ಆಟ ಶುರು ಮಾಡಿದೆ. ಹೆಂಗೆ ಆಡಬೇಕು ಅಂತ ಅವನಿಗೆ ಹೇಳ್ಕೊಡ್ತಾ ಇದ್ದೆ. ಆ್ಯಕ್ಚುಲಿ ಅವನಿಗೆ ನನಗಿನ್ನ ತುಂಬ ಚೆನ್ನಾಗಿ ಆಟ ಆಡೋಕ್ಕೆ ಬರುತ್ತೆ ಅನಿಸುತ್ತೆ. ಆದರೆ ಅವನಿಗೆ ಯಾಮಾರಿಸ್ಬಿಟ್ಟು ಆಟ ಆಡೋದ್ರಲ್ಲಿ ನನಗೊಂಥರ ಖುಷಿ ಇತ್ತು. ಹಂಗಾಗಿ ನಾನೇ ಆಟನ ಕಂಟಿನ್ಯೂ ಮಾಡಿದೆ. ಸಾಕು ಮಮ್ಮ ನೀನು ಕುಂಟೆ ಬಿಲ್ಲೆ ಆಡಿದ್ದು ನಾನು ಆಡ್ತೀನಿ ಕೊಡು ಅಂದ್ಬಿಟ್ಟು ಬಚ್ಚೆ ಇಸ್ಕೊಂಡು ಡೈರೆಕ್ಟ್ ನಾಲ್ಕನೇ ಮನೆಗೆ ಹಾಕ್ತಾ. ಅವಾಗಲೇ ಗೊತ್ತಾಯಿತು ಇವನು ಕುಂಟೆ ಬಿಲ್ಲೆ ಇಲ್ಲಿ ಪಂಟ ಅಂತ. ಒಂದೇ ಸರಿ ಅಲ್ಲಿಗೆ ಹಾಕ್ಬಿಟ್ಟೆ. ಮತ್ತದೇ ಕಾನ್ಫಿಡೆಂಟಲ್ಲಿ ಹೂ ಅಂತ ಅಂದ. ಸರಿ ಇನ್ನೇನು ಆಡು ಅಂತ ಅಂದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಔಟ್ ಆಗಿಲ್ಲ ನಾನು. ಇಲ್ಲೇ ಕಡೆ ಬಾ ಮಾಮಾ. ನೀವು ಇಲ್ಲೇ ನಿಂತ್ಕೊಂಡು ಪಚ್ಚಿ ಎತ್ಕೊಂಡು ವಾಪಸ್ ಬರ್ಬೇಕು. ನಾನು ಹೆಂಗೋ ನಮ್ಮ ಅಕ್ಕನ ಮಗನ ಯಾಮಾರಿಸ್ಕೊಂಡು ಕುಂಟೆ ಬಿಲ್ಲೆ ಆಡ್ತಿದ್ರೆ ಅಷ್ಟೊತ್ತಿಗೆ ನಮ್ಮ ಅಕ್ಕನ ಮಗಳು ಬಂದ್ಲು ಹೆಂಗೆ ಪರ್ಫೆಕ್ಟಾಗಿ ಆಡಬೇಕು ಅಂತ ಹೇಳ್ಕೊಡ್ತಾ ಇದ್ಲು. ನಾನು ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಆಡಿದ್ದಲ್ವಾ ಮರ್ತೋಗಿತ್ತು. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಅವಳು ಹೇಳ್ದಂಗೆ ಕೇಳ್ತಾ ಇದ್ದೆ. ಹೆಂಗೆ ಆಡೋದು ಅಂತ ತೋರಿಸ್ತೀನಿ ಅಂತ ಅಂದ್ಲು. ಅಷ್ಟೊತ್ತಿಗೆ ಕರೆಕ್ಟಾಗಿ ಗೀಟ್ ಮೇಲೆ ಬಚ್ಚ ಬಿದ್ದೋಯ್ತು ಔಟು ಅಂತ ಇಬ್ಬರು ಒಳ್ಳೆ ಖುಷಿ ಕೊಟ್ಬಿಟ್ರು. ಮತ್ತೆ ನಮ್ಮ ಕುಂಟೆ ಬಿಲ್ಲೆ ಪಂಟ ಬಚ್ಚ ಇಸ್ಕೊಂಡು ಹಾಕ್ತಾ ಅದು ನೋಡಿದ್ರೆ ಆಚೆ ಹೊಂಟೋಗ್ಬೋದು. ಅದನ್ನ ನೋಡಿ ಅವನೇ ಖುಷಿ ಪಡ್ತಾವನು. ಸರಿ ನಮ್ಮ ಅಕ್ಕನ ಮಗಳು ಇವಾಗ ಆಡ್ತೀನಿ ಅಂತ ಬಂದ್ಲು ನೋಡೋಣ ಅವಳಾದರೂ ಕರೆಕ್ಟಾಗಿ ಆಡ್ತಾಳ ಅಂತ ಅಂದರೆ ಎರಡು ಮೂರು ಹೆಜ್ಜೆ ಹಾಕಿದ್ಲು ನೋಡಿದ್ರೆ ಗೀಟ್ ಆಗೋಯ್ತು. ಅವಳಿಗೆ ಬೇಜಾರಾಗೋಯ್ತು. ಗೀಟ ಔಟ. ಸರಿ ಇನ್ನೊಂದೇ ಒಂದು ಸರಿ ಆಡೋಣ ಅಂದ್ಬಿಟ್ಟು ಅವನಿಗೆ ಕರೆಕ್ಟಾಗಿ ಗೀಟ್ ಹಾಕು ಅಂತ ಅಂದೆ. ಅದಕ್ಕೆ ನಮ್ಮ ಅಕ್ಕನ ಮಗಳು ಏನಂದ್ಲು ಗೊತ್ತಾ? ಇಮೋಷನ್ ಔಟ್ ಡ್ಯಾಮೇಜ್. ಈ ಸರಿ ಬಾಕ್ಸ್ ಒಳಗಡೆ ಹಾಕ್ತೀನೋ ಇಲ್ವೋ ಅಂತ ಇಬ್ರು ಕೇಳಿದ್ದಕ್ಕೆ ಹಾಕ್ತೀನೋ ಹಾಕಲ್ವಾಕಲ್ಲ ನಾನು ಬಾಕ್ಸ್ ಒಳಗಡೆ ಹಾಕಕ್ಕಾಗಲ್ಲ ಅಂತ ನನಗಿನ್ನ ಜಾಸ್ತಿ ಕಾನ್ಫಿಡೆಂಟ್ ಆಗಿ ನಮ್ಮ ಅಕ್ಕನ ಮಕ್ಕಳು ಹೇಳಿದ್ಮೇಲೆ ಸರಿ ಆಯಿತು ಅಂತ ಸುಮ್ಮನಾದೆ. ಒಟ್ಟಿನಲ್ಲಿ ಇವತ್ತು ಇವ್ರ ಜೊತೆ ಕುಂಟೆ ಬಿಲ್ಲೆ ಆಡಿ ತುಂಬ ಖುಷಿ ಆಯಿತು ನನಗೆ. ಹಾಗೆ ಮುಂಗಾರು ಮಳೆಯಲ್ಲಿ ಗಣೇಶ್ ಸರ್ ಹೇಳೋ ಒಂದು ಡೈಲಾಗ್ ಕೂಡ ಜ್ಞಾಪಕ ಆಯಿತು. ಅಂಕಲ್, ಮನುಷ್ಯ ಎಷ್ಟೇ ದೊಡ್ಡವನಾದರೂ ಚಿಕ್ಕ ಮಗು ಥರ ಇರಬೇಕು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ.